ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ನಾನು ಹೊನ್ನಾವರದಲ್ಲಿದ್ದೀನಿ. ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ನಾನು ಎಕೋ ಬೀಚ್ದು ವ್ಲಾಗ್ ಮಾಡಿದ್ದೆ. ಆ ಬೀಚ್ ತುಂಬಾ ಸುಂದರವಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಪ್ರಶಾಂತವಾಗಿದೆ ಮತ್ತು ವಾಟರ್ ಅಷ್ಟೇ ತುಂಬಾ ಕ್ಲೀನಾಗಿದೆ. ಅಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಸಂಜೆ ಹೊತ್ತು ಬಂದು ಏನು ಸೂರ್ಯನ ಮುಳುಗೋದು ಅಂದರೆ ಸನ್ಸೆಟ್ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಇವತ್ತು ನಾನು ಎಕೋ ಬೀಚ್ ಪಕ್ಕದಲ್ಲೇ ಇರುವಂಥ ಪಾರ್ಕ್ ತೋರಿಸ್ತಾ ಇದ್ದೀನಿ. ಈ ಜಾಗ ಬಂದು ಹೊನ್ನಾವರ ಸಿಟಿಯಿಂದ ಬರೀ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ನೀವು ಬೇಕಾದರೆ ಹೊನ್ನಾವರ ಸಿಟಿಯಿಂದ ಆಟೋದಲ್ಲೇ ಬರ್ಬೋದು. ಆ್ಯಂಡ್ ಈ ಪಾರ್ಕ್ ಬಂದು ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಶಾಪ್ಸ್ ಇದೆ, ಐಸ್ ಕ್ರೀಮ್ ಶಾಪ್ಸ್ ಇರ್ಬೋದು ಮತ್ತು ಕೂಲ್ ಡ್ರಿಂಕ್ಸ್ ಶಾಪ್ಸು ಇದೆಲ್ಲಾನು ಇದೆ. ಈಗ ನೀವೇನು ಡೈರೆಕ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಬಂದು ಸ್ಟ್ರೈಟ್ ಹೋದರೆ ಬೀಚು, ಈ ಲೆಫ್ಟಲ್ಲಿ ಇರೋದು ಬಂದು ಪಾರ್ಕು. ನಾನು ಈಗಾಗಲೇ ಎಕೋ ಬೀಚ್ದು ವೀಡಿಯೋ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆ ಮತ್ತಷ್ಟು ಈ ವಿಡಿಯೋದಲ್ಲಿ ಹೇಳಿದ್ರೆ ಲೆಂತಿ ಆಗೋಗುತ್ತೆ. ಸೊ ನಾನು ಡ್ರ್ಯಾಗ್ ಮಾಡ್ತೀರಾ, ಡೈರೆಕ್ಟು ಪಾರ್ಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬಾ ಕ್ಲೀನ್ಲಿನೆಸ್ ನೋಡ್ಬೋದು ನಾವು ಎಲ್ಲ ಕಡೆಯೂ. ಎಲ್ಲಿ ನೋಡಿದ್ರೂ ಒಂದು ಚೂರು ಕಸ ಆಗಲಿ ಇಲ್ಲ ಯಾವುದೇ ರೀತಿಯಾದ ಪೇಪರ್ಸ್ ಆಗಲಿ ಏನೂ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಎಲ್ಲ ಕಡೆಯೂ ಬರೀ ಮರಗಳೇ ತುಂಬಿಕೊಂಡಿದೆ, ಹಸಿರಿಂದ ತುಂಬಿರೋದು ತುಂಬಾ ಚೆನ್ನಾಗಿದೆ. ಮತ್ತು ನೀವು ಈ ಜಾಗಕ್ಕೆ ಬಂದರೆ ನೀವು ಟೋಟಲಾಗಿ ನನಗೆ ಗೊತ್ತಿರೋ ಪ್ರಕಾರ 4 ಜಾಗಗಳು ನೋಡ್ಬೋದು. ಒಂದು ಬಂದು ಎಕೋ ಬೀಚು, ಇನ್ನೊಂದು ಬಂದು ಪಾರ್ಕು, ಆಮೇಲೆ ಮ್ಯಾಂಗ್ರೋವ್ ಬೋರ್ಡ್ ವಾಕು, ಆಮೇಲೆ ಬ್ಯಾಕ್ ವಾಟರ್ಸ್ ಅಲ್ಲಿ ಬೋಟಿಂಗ್ ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಬಂದು ನಿಮ್ಮನ್ನ ಡೈರೆಕ್ಟು ಪಾರ್ಕ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಪಾರ್ಕ್ ಒಳಗೆ ನಾವು ಎಂಟರ್ ಆಗೋಕ್ಕೆ ಒಂದು 20 ರುಪೀಸ್ ಏನು ಚಾರ್ಜ್ ಮಾಡ್ತಾರೆ. ನಾನು ಟಿಕೆಟ್ ತೋರಿಸ್ತೀನಿ, ನೋಡ್ಬೋದು ಈಚೆ ಕಡೆಯಿಂದ ಈ ರೀತಿ ಇದೆ ಪಾರ್ಕು. ತುಂಬಾ ಆರ್ಟಿಸ್ಟಿಕ್ ಆಗೆಲ್ಲ ಮಾಡಿದ್ದಾರೆ, ಗೇಟ್ಸ್ ಎಲ್ಲ ನೋಡ್ಬೋದು ಆರ್ಟಿಸ್ಟಿಕ್ ಆಗಿದೆ. ಪರ್ ಪರ್ಸನ್ಗೆ 10 ರುಪೀಸ್ ಚಾರ್ಜ್ ಮಾಡ್ತಾರೆ, ನೋಡ್ಬೋದು. ಎಂಟರ್ ಆಗಿದ ತಕ್ಷಣವೇ ಫುಲ್ ಗ್ರೀನರಿಯಿಂದನೇ ಶುರುವಾಗುತ್ತೆ, ಎಲ್ಲ ಕಡೆಯೂ ಬರೀ ಮರಗಳೇ ಇದೆ. ಲಾನ್ ರೀತಿ ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ಗಿಡಗಳೆಲ್ಲ ತುಂಬಾ ಇದೆ, ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಈ ಪಾರ್ಕು ಅಂತ. ಬೇಜಾರೇ ಆಗೋದಿಲ್ಲ, ನಾವು ಬೆಳಗ್ಗೆ ಬಂದ್ರೂ ಸಾಯಂಕಾಲವರೆಗೂ ಇಲ್ಲೇ ಆರಾಮಾಗಿ ಕಾಲ ಕಳಿಬೋದು. ಅಲ್ಲಲ್ಲಿ ಈ ರೀತಿ ನೋಡಿ ನಮಗೇನು ಡಿಸ್ಪ್ಲೇ ಬೋರ್ಡ್ ರೀತಿ ವಾಲ್ ಮೇಲೆಲ್ಲ ಬರ್ತಿದ್ದಾರೆ, ಅಂದರೆ ನಾವು ಏನು ಎನ್ವೈರ್ನಮೆಂಟ್ನ ಸೇವ್ ಮಾಡಬೇಕು, ಪ್ಲ್ಯಾಂಟ್ಸ್ನೆಲ್ಲ ಹುಷಾರಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಅನ್ನೋದಕ್ಕೋಸ್ಕರ. ಆ್ಯಂಡ್ ಇದು ಒಂದೇ ಒಂದು ಚಿಕ್ಕ ಗೂಡು, ಪಕ್ಷಿ ಗೂಡಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಮರಗಳು ನೋಡ್ಬೋದು, ಇದನ್ನು ನೋಡಿದ್ರೆ ನನಗೆ ಊಟಿನೇ ನೆನಪಾಗುತ್ತೆ. ಆ್ಯಂಡ್ ಈ ಮರಗಳು ಅಷ್ಟೇ ಪೈನ್ ಟ್ರೀಸ್ಗೆ ಜಾತಿಗೆ ಸೇರಿರೋವಂಥ ಟ್ರೀಸ್ ಇದು. ಇದನ್ನು ಇಂಗ್ಲೀಷಲ್ಲಿ ಬಂದು ಕೆಸವೇರೆನಿಯಾ ಅಂತ ಕರೀತಾರೆ. ಅದು ಬಿಟ್ಟರೆ ಇನ್ನೂ ಒಂದು ಹೆಸರು ಇದೆ ಇದಕ್ಕೆ, ವಿಜಿಲಿಂಗ್ ಟ್ರೀಸ್ ಅಂತ, ಶಿಲೆ ಮರಗಳು ಅಂತ ಕನ್ನಡದಲ್ಲಿ ಹೇಳ್ತಾರಂತೆ. ಸೊ ಇದು ನೋಡ್ಬೋದು ಎಷ್ಟು ಉದ್ದಕ್ಕೆ ಎಷ್ಟು ಚೆನ್ನಾಗಿದೆ. ನನಗೆ ಏನು ಈ ಮರಗಳ ಹತ್ರ ಬಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದೆ ಊಟಿ. ಊಟಿದಲ್ಲಿ ಪೈನ್ ಫಾರೆಸ್ಟ್ ಅಂತ ಒಂದು ಜಾಗ ಇದೆ, ಅಲ್ಲಿ ಇದೇ ರೀತಿ ಪೈನ್ ಟ್ರೀಸ್ ನೋಡ್ಬೋದು ನಾವು. ಬಟ್ ಇಲ್ಲಿ ಎಲ್ಲ ಸ್ಟ್ರೈಟಾಗಿ ಉಣಿದ್ದಾರೆ, ಅಲ್ಲಿ ಯಾವ ರೀತಿ ಅಂದರೆ ಸ್ಲೋಪ್ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಊಟಿ ವೀಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡ್ಬೋದು, ತುಂಬಾ ಸುಂದರವಾಗಿದೆ. ಪೈನ್ ಫಾರೆಸ್ಟ್ ಎಲ್ಲ ತುಂಬಾ, ಅಲ್ಲಿ ನದಿ ಏನು ನದಿ ಇರೋದ್ರಿಂದ ಮತ್ತು ಹಾರ್ಸ್ ರೈಡ್ ಎಲ್ಲ ಇರುತ್ತೆ. ಮತ್ತು ಈ ಪಾರ್ಕಲ್ಲಿ ಅಲ್ಲಲ್ಲಿ ನಾವು ನೋಡ್ಬೋದು ಮರಕ್ಕೆ ಉಯ್ಯಾಲೆ ಮಾಡಿ ಹಾಕಿದ್ದಾರೆ, ನೋಡ್ಬೋದು ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾರೂ ನಾನಾಡಬೇಕು ಅಂತ ಏನು ಜಗಳ ಮಾಡೋಷ್ಟಿಲ್ಲ, ತುಂಬಾ ಮರಗಳಲ್ಲಿ ತುಂಬಾ ಉಯ್ಯಾಲೆಗಳಿದೆ, ಆರಾಮಾಗಿ ಆಡಿಕೊಂಡು ಎಂಜಾಯ್ ಮಾಡ್ಬೋದು. ನಾವು ಯಾವ ಕಡೆ ನೋಡಿದ್ರು ಮರಗಳೇ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳೋಕ್ಕೆ ಮತ್ತು ಫೋಟೋ ತಗೊಳಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಈ ರೀತಿ ಡಿಸ್ಪ್ಲೇ ಬೋರ್ಡ್ ಏನು ಇಟ್ಟಿದ್ದಾರಲ್ಲ ಎನ್ವೈರ್ನಮೆಂಟ್ ಪ್ರೊಟೆಕ್ಷನ್ ಬಗ್ಗೆ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಆರ್ಟಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿರುವಂಥ ಇಮೇಜಸ್ ಇರ್ಬೋದು, ಮತ್ತೇನು ನೀರಲ್ಲಿರುವಂಥ ಮ್ಯಾಮಲ್ಸು ಮತ್ತು
ಪಕ್ಷಿಗಳು ಅದನ್ನೆಲ್ಲ ಮಾಡಿದ್ದಾರೆ ನೋಡಿ. ಈ ರೀತಿಯೆಲ್ಲ ಆರ್ಟಿಸ್ಟಿಕ್ ವರ್ಕ್ಸ್ ಇಲ್ಲಿ ತುಂಬಾ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಇದ್ರ ಜೊತೆಯೆಲ್ಲ ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಬೋದು. ಮತ್ತು ಮಕ್ಕಳಿಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಅವ್ರಿಗೆ ಆಟ ಆಡೋಕ್ಕೆ ಬೇಕಾಗಿರೋಂಥ ಜಾರಬಂಡಿ ಅದು ಡಿಫ್ರೆಂಟಾಗಿ ಆರ್ಟಿಸ್ಟಿಕ್ಕಾಗೆ ಮಾಡಿದ್ದಾರೆ. ವೇಲಲ್ಲಿ ಜಾರಬಂಡಿ ಮಾಡಿದ್ದಾರೆ, ಮತ್ತು ಏನು ತಿರ್ಗೋದು, ಮತ್ತು ಇನ್ನೂ ಏನೇನೋ ಇರುತ್ತಲ್ವ ಆಟ ಆಡೋದು, ಆ ರೀತಿ ಎಲ್ಲ ಮಾಡಿದ್ದಾರೆ. ಇದು ನೋಡ್ಬೋದು, ಇದು ಬಂದು ಡಾಲ್ಫಿನ್ ಟೇಲಲ್ಲಿ ನಮಗೆ ಏನು ಇದು ಮಾಡಿದ್ದಾರೆ ಜಾರಬಂಡಿ. ಕ್ರೌನಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಚೇರ್ ರೀತಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮತ್ತು ಈ ಕಡೆ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಬೀಚ್ಗೆ ಹತ್ರವಾಗಿರೋ ಥರ ನಮಗೆ ಸೀಟಿಂಗ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ನಾವು ಬೇಕಾದರೆ ಇಲ್ಲಿಂದ ಕೂತ್ಕೊಂಡು ಬೀಚ್ ನೋಡೋಂಗಿದ್ರೆ ನೋಡ್ಬೋದು. ನಾನು ಸಾಧ್ಯ ಆದರೆ ಅದು ತೋರಿಸ್ತೀನಿ. ಇದು ತುಂಬಾ ದೊಡ್ಡದಾಗಿದೆ, ಬೋರೆ ಆಗೋದಿಲ್ಲ. ಮಿಕ್ಕಿ ಮೌಸ್ ಇರ್ಬೋದು, ಸ್ಯಾಂಡ್ ಆಟೋ, ಈ ರೀತಿ ತುಂಬಾ ಅಲ್ಲಲ್ಲಿ ದೊಡ್ಡ ದೊಡ್ಡ ಶೋ ಪೀಸ್ ರೀತಿ ಮಾಡಿದ್ದಾರೆ. ನಾವು ಅದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ಏರಿಯಾ ಇದು, ಆರಾಮಾಗಿ ಫುಲ್ಲು ರೌಂಡ್ ಹಾಕ್ಕೊಂಡು ಬರ್ಬೋದು. ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತಲ್ವಾ. ನೋಡಿ ಇಲ್ಲೂ ಕೂಡ ಸ್ವಿಂಗ್ ಇದೆ. ಇದೇ ರೀತಿ ತುಂಬಾ ಫುಲ್ಲು ಮರಗಳು ಎಷ್ಟಿದೆಯೋ ಅಲ್ಲೆಲ್ಲನೂ ಅಲ್ಲಲ್ಲಿ ಈ ರೀತಿ ಸ್ವಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮಿಕ್ಕಿ ಮೌಸು, ಡಾಲ್ಫಿನ್ನು, ಮತ್ತೇನು ಕಾಂಚ ಅಂದರೆ ಶಂಖ, ಅದೆಲ್ಲ ದೊಡ್ಡ ದೊಡ್ಡ ಶಂಖಗಳು ಅವೆಲ್ಲ ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನೀಗ ನಿಮ್ಗೆ ಒಂದು ತೋರಿಸ್ತೀನಿ. ಇಲ್ಲಿ ಬಂದು ಏನು ಮೀನುಗಾರರು ಮೀನು ಹಿಡಿತಾ ಇರೋ ರೀತಿ ಒಂದು ಆರ್ಟಿಸ್ಟಿಕ್ ವರ್ಕ್ ಮಾಡಿದ್ದಾರೆ. ಮತ್ತು ಆ ಕಡೆ ಇನ್ನೂ ಆ ಕಡೆ ಹೋದರೆ ಮೊಸಳೆ ಇರ್ಬೋದು, ಆ ರೀತಿಯೆಲ್ಲ ಆರ್ಟಿಸ್ಟಿಕ್ ವರ್ಕ್ಸ್ ತುಂಬಾ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ನಮಗೆ. ನಾನು ನಿಮಗೆ ಫುಲ್ಲು ಕಂಪ್ಲೀಟಾಗಿ ಈ ವಿಡಿಯೋ ಫುಲ್ಲು ತೋರಿಸ್ಬೇಕು ಅಂದ್ಕೊಂಡೆ, ಯಾವ ರೀತಿ ಇದೆ ಏನೇನಿದೆ ಅಂತ. ಬಟ್ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಮತ್ತು ಇನ್ನೊಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ, ಅದು ನಿಮಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಏನು ಅಂತ. ಅದರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ನೀವು ಇಂಥ ಜಾಗಕ್ಕೆ ಬಂದಾಗ ತುಂಬಾ ಹುಷಾರಾಗಿರಬೇಕು, ಯಾಕಂದರೆ ನಾನು ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೆ. ಆಗ ಏನಾಯ್ತಂದರೆ ಸಡನ್ನಾಗಿ ನಾನು ನೋಡಿಲ್ಲ, ಬಟ್ ನಾನು ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ಸಡನ್ನಾಗಿ ನನಗೆ ಅಲ್ಲಿ ಹಾವು ಕಾಣಿಸ್ಬಿಡ್ತು. ಅದು ಬೇರೆ, ಅದೆಷ್ಟು ಸ್ಪೀಡಾಗಿ ಹೋಗ್ತಾ ಇತ್ತು ಅಂದರೆ ನಾನೇನೋ ವಿಡಿಯೋ ಮಾಡ್ಕೊಂಡು ಹಾಗೆ ಬೇಗ ಬೇಗ ಹೋಗಿದ್ದಿದ್ರೆ, ಇನ್ನೊಂದು 2 ಮಿನಿಟ್ಸ್ ಬೇಗ ಹೋಗಿದ್ದಿದ್ರೆ ಹಾವು ನನ್ನ ಕಾಲ ಹತ್ರ ಇರ್ತಾ ಇತ್ತೇನೋ. ನನಗೆ ತುಂಬಾ ಭಯ ಆಗೋಯಿತು ನೋಡಿ ಇದೇ ಜಾಗದಲ್ಲಿ. ನಾನು ಆದರೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇದು ಈ ವಿಡಿಯೋ ಮಾಡುವಾಗ 0.5 ವಿಡಿಯೋ ಮಾಡ್ತಾ ಇದ್ದೆ, ಅದರಿಂದ ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ. ಬಟ್ ನಾನೇನಾದರೂ ಸರಿಯಾಗಿ ವಿಡಿಯೋ ಮಾಡಿದರೆ ನೋಡಿ ಇಲ್ಲೇ ಎಕ್ಸಾಕ್ಟಾಗಿ ನನಗೆ ಎಷ್ಟು ಭಯ ಆಗೋಯಿತು ಅಂದರೆ ನನಗೆ ಹೇಳೋಕ್ಕಾಗ್ತಿಲ್ಲ. ಅದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಾನು ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಈ ಥರ ಜಾಗಕ್ಕೆಲ್ಲ ಹೋದಾಗ ಆದಷ್ಟು ಹುಷಾರಾಗಿರಬೇಕು, ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ನನಗೆ ಹಾವಂದರೆ ಅಷ್ಟೊಂದು ಎಷ್ಟು ಭಯ ಅಂದರೆ ನನಗೆ ಹೇಳೋಕ್ಕಾಗೋದಿಲ್ಲ. ಅದರಿಂದ ನಾನು ಫುಲ್ಲು ನಡ್ಗೋದೆ ಅದನ್ನು ನೋಡಿಬಿಟ್ಟು. ನನಗೆ ಟಿ ವಿದಲ್ಲಿ ಕೂಡ ಹಾವು ನೋಡೋದು ಇಷ್ಟ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡಿಬಿಟ್ಟೆ ಅಂತ ನನಗೆ ಸ್ವಲ್ಪ ಹೊತ್ತು ನನಗೆ ನನ್ನ ಬಾಡಿ ಕಂಟ್ರೋಲ್ಗೆ ಬಂದಿಲ್ಲ. ನನ್ನ ಕ್ಯಾಮ್ರಾ ಎಲ್ಲ ಬಿದ್ದೋಯ್ತು, ನನ್ನ ಬ್ಯಾಲೆನ್ಸೇ ಸಿಕ್ಕಿಲ್ಲ ಎಷ್ಟೊತ್ತಾದರೂ. ಅದಾದಮೇಲೆ ನಂಗೆ ವಿಡಿಯೋ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಬಟ್ ಈ ಜಾಗ ತುಂಬಾ ಚೆನ್ನಾಗಿದೆ. ನೀವೇನಾದರೂ 1 ಅವರ್ ಆಗೋದ್ರೆ ಇಲ್ಲಿ ಒಂದು ರೌಂಡ್ ಹಾಕಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಒಂದು ಇನ್ಸಿಡೆಂಟಿಂದ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾ ಇದೆ, ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.